ಸ್ನೇಹಿತರೆ, ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾವುದ್ರ ಫಲ ಅಂದ್ರೆ ನಮ್ಮ ಮಾರ್ಗದರ್ಶನ ಮಾಡಿದ್ರಲ್ಲ ನಮ್ಮ ಅಪ್ಪಾಜಿ, ಅವರು ಫಲ ಅದು, ಅವರಿಂದ ಬಂದಿದ್ದೀವಿ. ಇವತ್ತು ಇಷ್ಟು ಮಟ್ಟಿಗೆ ನಿಂತ್ಕೋಬೇಕಾದ್ರೆ ಇಷ್ಟು ವರ್ಷಗಳ ಕಾಲ ದೇವರು ಹೀಗೆ ನಿಲ್ಲಿಸಿದ ನನ್ನನ್ನು ಅಂತ ಹೇಳೋದಕ್ಕೆ ಹೇಳಿದ್ರೆ ಅದು ಅವರು ತೋರಿಸಿದ ಮಾರ್ಗದರ್ಶನವೇ. ಅವರು ಚಿಕ್ಕದರಲ್ಲಿ ನಾವು ಓದಲಿಲ್ಲ, ನನಗೆ ಒಂದು ಪದವಿಯೋ ಮತ್ತೊಂದು ತಗೊಳ್ಳೋಂಥ ಓದು ನನಗೇನು ಆಗಲಿಲ್ಲ. ಅಂಥದ್ರಲ್ಲಿ ಇವತ್ತೆಲ್ಲ ಇಷ್ಟೆಲ್ಲ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮಾರ್ಗದರ್ಶನ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದನ್ನು ಅವರು ನನ್ನನ್ನು ಹೆದರಿಸ್ತಿದ್ರು ಯಾವಾಗಲೂ. ನನ್ನ ಮಾತು ಕಥೆ, ನನ್ನ ನಡವಳಿಕೆ ಮತ್ತು ನನ್ನ ನಡಿಗೆ ಇದನ್ನೆಲ್ಲ ಗಮನಿಸಿ ನನಗೆ ಆಗಾಗ ಹೇಳೋರು, ಇದನ್ನೆಲ್ಲ ಸ್ವಲ್ಪ ತಿದ್ದುಕೋ ಅನ್ನಪ್ಪ, ನೀನು ಅನ್ಕೋತೀಯ ಇದೆಲ್ಲ ಭಾಳ ಚೆನ್ನಾಗಿರುತ್ತೆ, ನಿನಗೆ ಚೆನ್ನಾಗಿ ನೋಡೋರು ಚೆನ್ನಾಗಿರೋದಿಲ್ಲ, ಯಾಕಂದರೆ ಅವ್ರ ಜೊತೆನೆಲ್ಲ ಬದುಕಬೇಕಲ್ಲ. ಆದ್ದರಿಂದ ಸರಿಯಾಗಿ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದ್ರೆ ತುಂಬ ಅನುಕೂಲ ಅಂತ ಹೇಳಿ ಚಿಕ್ಕದಲ್ಲಿ ನಮ್ಮನ್ನು ಸ್ವಲ್ಪ ಹೊಡೆದು ನಮ್ಮನ್ನು ಹೆದರಿಸಿ ಬೆದರಿಸಿ ಸಾಕಿದ್ರು. ನನಗೆ ಅನುಕೂಲ ಇದ್ದಿದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾಯಿದ್ದೆ. ನನಗೆ ಅನುಕೂಲ ಇಲ್ಲದೆ ಇರೋದ್ರಿಂದ ಕಂದ ನಾನು ನಿನ್ನ ಹೆದರಿಸ್ತೀನಿ, ಹೊಡಿತೀನಿ. ಇದರ ಪರಿಣಾಮ ಮುಂದೆ ನಾನೇನಾದರೂ ಬದುಕಿದ್ರೆ ನಾನು ನೋಡ್ತೀನಿ, ನೀನು ನೋಡು, ನೀನು ಜ್ಞಾಪಕ ಮಾಡ್ಕೊಂತ ಹೇಳ್ತಾ ಹಾಗೆ ಬಂದ ಒಂದು ಫಲ ಅಂತ ಹೇಳಬಹುದು ಇದನ್ನು. ಹೌದು, ನನ್ನ ಪ್ರಯತ್ನಕ್ಕಿಂತಲೂ ನನ್ನ ಪ್ರಯತ್ನ ಭಾಳ ಕಮ್ಮಿ, ಇದರಲ್ಲಿ ಭಗವಂತನ ಯತ್ನ ಜಾಸ್ತಿ ಅಂತ ನನಗನ್ಸುತ್ತೆ. ಈ ಭಗವಂತನ ಎಲ್ಲಿ ನೋಡೋದು ಸಾಧ್ಯ? ಅದಕ್ಕೆ ನಾನು ಒಂದು ಸಮಾರಂಭದಲ್ಲಿ ಹೇಳಿದ್ದು, ಇದರಲ್ಲಿ ಹಿಂದೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದೆ, ಈ ಸುಮಾರು ಲಕ್ಷಾಂತರ ಜನ ನೆರೆದಿದ್ದಾಗ ಈ ನಿಮ್ಮ ರಾಜ್ಕುಮಾರ ದೇವರು ನೋಡಿದ್ದಾನೆ ನಂಬ್ತೀರಾ ಅಂತ ಹೇಳಿದಾಗ ಅವರುಗಳೆಲ್ಲ ಆಶ್ಚರ್ಯ ಆಯಿತು. ಏನೋ ನೋಡಿರ್ಬೋದು ಏನೋ ಅಣ್ಣವರು ಅಂತ ಅವರೆಲ್ಲ ಅವ್ರಿಗೊಂಥರ ಆಶ್ಚರ್ಯ. ಆವಾಗ ಹೇಳಿದೆ, ನೋಡಿ ಇಲ್ಲಿ ಇದೆ ನನ್ನ ದೇವರುಗಳೆಲ್ಲ, ಬರೀ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಷ್ಟೊಂದು ದೃಷ್ಟಿಗಳು ನೋಡ್ತಾ ಇದೆ, ಮತ್ತು ಇವೆಲ್ಲ ದೇವರುಗಳಿಲ್ಲದೆ ಬೇರೆ ಏನಾಗೋದಕ್ಕೆ ಸಾಧ್ಯ? ದೇವರುಗಳಿಲ್ಲದೆ ನೀವು ಸಂತೋಷ ಪಡೋಕ್ಕಾಗುತ್ತಾ ಅಥವಾ ನಾನು ನಿಮ್ಮನ್ನು ನೋಡೋಕ್ಕಾಗುತ್ತಾ? ಅವನಿರೋದೇ ಎಲ್ಲೂ ಬೇರೆ ಇನ್ನೆಲ್ಲೂ ಇಲ್ಲ, ನಮ್ಮ ಒಳಗಡೆ ಇದ್ದಾನೆ ಅನ್ನೋಂಥದ್ದನ್ನು ನನಗೆ ಗೊತ್ತಿಲ್ಲದೆ ಬಂದಂಥ ಮಾತು ಅವತ್ತು. ಹಾಗೆ ಎಲ್ಲೋ ಒಂದು ಕಾಣದ ಕೈ ನಮ್ಮನ್ನು ಈ ಥರ ಎಲ್ಲ ಆಟಾಡಿಸ್ತಾ ಇದೆ ಅಷ್ಟೇ. ಇದು ನಮ್ಮಿಂದ ನಾನು ಮಾಡಿದೆ, ಇದೆಲ್ಲ ಒಂದು ಸುಮ್ಮನೆ ನಾಲಿಗೆ ಚಪಲ ಅಷ್ಟೇ.